ಇದು ಅನ್ಕೊಬೋದು ನೀವು, ಇದು ಪಟ್ನ ಇದೆ ಹೇಗೆ ಓಪನ್ ಮಾಡ್ತೇವೆ ಈಗ ಅಂತ. ಇದರಲ್ಲಿ ಕಾಟನ್ ಪೇಟೆಯಲ್ಲಿ ಬಿರಿಯಾನಿನೇ ಫೇಮಸ್ ಅಲ್ಲ, ಅದನ್ನ ಹೇಳ್ತಾರೆ. ಈ ಎಲೆ ಮೇಲೆ ಇದೆಯಲ್ಲ, ಈ ಎಲೆ ಇದೆಯಲ್ಲ, ಇದರಲ್ಲಿ ತಿನ್ನೋದೇ ಮಜಾ, ಅದರಲ್ಲಿರೋ ಮಜಾನೇ ಬೇರೆ. ಮಾಮೂಲಿ ಪ್ಲೇಟ್ಗೆ ಹಾಕೊಂಡು ತಿನ್ಬಿಟ್ರೆ ಅದ್ರ ರುಚಿ ಹೋಗ್ಬಿಡುತ್ತೆ. ಸ್ನೇಹಿತರೆ, ಬೆಳಿಗ್ಗೆ ಶುರು ಮಾಡಿದ್ದು ನಾವು ಶೂಟು, ಸೊ ಈಗ ಮಧ್ಯಾಹ್ನದ ಹೊತ್ತು ಊಟ ತರಿಸ್ಕೊಟ್ಟಿದ್ದಾರೆ ಅನ್ನದಾತ ಸುಖಿ ಭವ. ಇನ್ನೊಂದು ವಿಷಯ ಏನಂದರೆ, ನಾನು ನಾನ್ ವೆಜ್ ತಿನ್ನೋದಿಲ್ಲ, ನಾನು ಪುಲಾವ್ ತಿಂತಾ ಇದ್ದೀನಿ, ಅವರೆಲ್ಲರೂ ಬಿರಿಯಾನಿ ತಿಂತಾ ಇದ್ದಾರೆ. ನೀವು ಅದನ್ನೇ ಪ್ಲೇಟ್ಗೆ ಹಾಕೊಂಡು ತಿಂದ್ರೆ ಅದು ಮಜಾ ಬರೋ ಮಜಾ ಇರೋದಿಲ್ಲ. ಆ ಎಲೆ ಮೇಲೆ ತಿಂದ್ರೇ ಅದಕ್ಕೆ ವ್ಯಾಲ್ಯೂ. ಅಪ್ಪನಿಗೆ ತುಂಬ ಇಷ್ಟ ಇದು, ಈ ಬಿರಿಯಾನಿ. ಈ ಬಿರಿಯಾನಿ ಮತ್ತೆ ಇನ್ನೊಂದಿದೆ ಈ ಏರಿಯಾದಲ್ಲಿ, ಕಾಟನ್ ಪೇಟೆಯಲ್ಲಿ ಎರಡು ಥರ ಬಿರಿಯಾನಿ ಇದೆ. ಓಕೆ, ಎರಡು ಬಿರಿಯಾನಿ ಒಂದು ಅಷ್ಟೇ ಜನ ಇರ್ತಾರೆ ಎರಡು ಬಿರಿಯಾನಿಗೂ, ವೇಟಿಂಗ್ ಎಲ್ಲ ಇರ್ತಾರೆ. ತುಂಬ ಇಷ್ಟ ಅಲ್ಲ ಇದು, ಅದು ಸಮಾನದಿಂದ ಹೋಟ್ಲ್ ಅದು. ನಮ್ಮ ತಾತ ಇದ್ದಾಗಿಂದ ಅದು, ನಮ್ಮ ತಾತ ಇಲ್ಲೆಲ್ಲ ತರಿಸ್ತಾ ಇದ್ದು. ಕಾಲು ಸೋಪು ಬೆಳಿಗ್ಗೆ ಆದರೆ ಕಾಲು ಸೋಪು, ಇಡ್ಲಿ, ಮಲಗೆ ಇಡ್ಲಿ, ಆಮೇಲೆ ಮಧ್ಯಾಹ್ನ ಆದರೆ ಪಲಾವು. ಇದು ಬಿರಿಯಾನಿ ಅಂತಾರೆ ನಾವೆಲ್ಲರೂ. ಓಕೆ, ಎಲ್ಲ ಹೋಟ್ಲಿಗೆ ಹೋದ್ರೆ ಬಿರಿಯಾನಿ ಕೊಡಿ ಮೇಡಮ್, ಬಿರಿಯಾನಿ ಅಂತೀವಿ. ನಾವು ಇಲ್ಲಿ ಬಂದರೆ ಪಲಾವ್ ಅಂತ ಹೇಳ್ತೀವಿ. ಕಾಟನ್ ಪೇಟೆಗೆ ಬಂದರೆ ಒಂದು ಮೇಡಮ್ ಪಲಾವ್, ಒಂದು ಚಿಕನ್ ಪಲಾವ್, ಹಿಂಗೆ ಖಾಲಿ ಕುಶ ಕೊಡಿ ಹಿಂಗೆ ಅಂತೀವಿ. ಅಂದರೆ ನಿಮ್ಮ ಅಪ್ಪವ್ರಿಗೆಲ್ಲ ಇದು ತುಂಬ ಇಷ್ಟ. ತುಂಬ ಇಷ್ಟ ಅಂದ್ರೆ, ನಾವು ಹೆಬ್ಬಾಳ್ದಲ್ಲಿ ಇದ್ರು ಇಲ್ಲಿ ಯಾರು ಕೇಳಾದ್ರು ಹೇಳಿಸ್ಬಿಟ್ಟು ಅಲ್ಲಿ ತರ್ಸ್ಕೊಂತಾರೆ. ಇಲ್ಲಿಂದ ತರ್ಸ್ಕೊಂತಾರೆ ಒಂದು ಹತ್ತು ಬಿರಿಯಾನಿ ಪಾರ್ಸಲ್ ಅಂದ್ರೆ, ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಎಲ್ರಿಗೂ ಒಂದು ಹತ್ತು ಹದಿನೈದು ಬಿರಿಯಾನಿ ಪಾರ್ಸಲ್ ಮಾಡ್ಕೊಂಡು ಮನೆಗೆಲ್ಲ ತಿನ್ಸಿ ಮಾಡೋದು. ನೀವು ಅವಾಗೆಲ್ಲ ಕಷ್ಟದ ದಿನಗಳು, ನೀವೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ರಿ, ಸೊ ಅದ್ರ ಯಾವ್ದಾದ್ರು ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ. ನಾವು ಮೊನ್ನೆ ಒಬ್ರನ್ನ ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಹೇಳ್ತಾ ಇದ್ರು, ನಾವೆಲ್ಲ ಕಲಾವಿದ್ರು ಊಟಕ್ಕೆ ಕಷ್ಟಪಡ್ತಾ ಇದ್ವಿ ಒಂದು ಟೈಮಲ್ಲಿ ಅಂತೇಳಿ. ಸೊ ಆ ಥರ ಕಲಾವಿದರು ತುಂಬ ಕಷ್ಟಪಟ್ಕೊಂಡು ಬಂದಿರೋಂಥವ್ರು ಇದ್ದಾರೆ, ಅದ್ರದ್ದು ಏನಾದರೂ ನಿಮ್ಗೆ ನೆನಪಿದೆಯಾ ಅಂತ? ಅದೇ ನಿಮಗೆ ಬಂದಾಗ ಹೇಳಿದೆ, ನಾವು ಮೇಲೆ ಹತ್ತವ ಈ ಮನೆಗೆ ಹತ್ತವಾಗ ಮುಂಚೆ ಇದ್ದೀನಿ ನಾವು ಸ್ಟ್ರೀಟ್ ಮನೆಯಲ್ಲಿ ಅಂತ ಹೇಳಿದ್ವಿ. ನಮ್ಮ ಮನೆ ಎದುರುಗಡೆನೋ ಇಲ್ಲ ಪಕ್ಕದ ಮನೆನೋ ಒಂದು ಗುರುಪ್ರವೇಶ ನಡೀತಿದೆ. ನಾಳೆ ಗುರುಪ್ರವೇಶ, ನಮ್ಮ ಮನೆ ಸ್ಟ್ರೀಟ್ ಬಿದ್ದೋಗಿದೆ ಅವತ್ತು ನೈಟು. ಅಂದರೆ ಅವತ್ತು ನಾನು ನಮ್ಮ ಅಕ್ಕ ಹೋಗ್ಬಿಡ್ಬೇಕಾಯ್ತು, ನಮ್ಮ ಪಕ್ಕದಲ್ಲ ಕರೆಕ್ಟಾಗಿ ಸ್ಟ್ರೀಟ್ ಬಿದ್ದಿದೆ, ಹಿಂಗೆ ಬಿದ್ದಿರೋ ಶೀಟ್. ಆಮೇಲೆ ನಮ್ಮಪ್ಪ ನೈಟ್ ಅದನ್ನು ಅರೇಂಜ್ಮೆಂಟ್ ಮಾಡಿಸಿ, ನಮ್ಮ ಅಜ್ಜಿ ನಮ್ಮಪ್ಪ ಇಬ್ಬರೂ ಅದನ್ನು ಅವ್ರನ್ನೆಲ್ಲ ಕರ್ಕೊಂಬಂದು ರೆಡಿ ಮಾಡಿಸಿ, ತಿರ್ಗಾ ಪ್ಲಾಸ್ಟಿಂಗ್ ಎಲ್ಲ ಮಾಡಿಸಿ ಬೆಳಗ್ಗೆ ಅಷ್ಟು ನೀಟಾಗೆ ಮಾಡಿಕ್ಕಿದ್ರಂತೆ. ಅದನ್ನೇ ಅಂತೀವಿ ಅಷ್ಟು ಆ ಒಂದು ದಿವಸಗಳಲ್ಲಿ ನಮ್ಮ ನಾವೇನೇ ನೋಡಿಲ್ವಲ್ಲ ಇವತ್ತು ನಮ್ಮನ್ನ ಇಷ್ಟೆಲ್ಲ ಚೆನ್ನಾಗಿ ಬೆಳೆಸ್ಯಾರ ನಮ್ಮ ಮನೇಲಿ. ಕೇಳಿದ್ದು ನಮಗೆ ಮುಂದೆ ಬಂದು ನಿಲ್ಲುತ್ತೆ, ನಾವು ಅದು ಬೇಕಂದರೆ ಇದು ಸಿಗುತ್ತೆ ನಮಗೆ, ಇವೆಲ್ಲ ಅಂದರೆ ನಾವು ಪುಣ್ಯ ಮಾಡಿದ್ದೀವಿ ಅಷ್ಟೇ. ಆ ದಿವಸಗಳೆಲ್ಲ ನೆನೆಸ್ಕೊಳಕ್ಕೆ ಹೋಗ್ಬಿಟ್ರೆ ನಮ್ಮ ಅಪ್ಪ ಹೇಳೋರು ಕಣ್ಣಲ್ಲಿ ನೀರು ಹಾಕೊಂಡು ಹೇಳೋರು ನಮ್ಮಪ್ಪ ಪ್ರತಿ ಸತ್ ಪ್ರತಿನಿತ್ಯ ಅವಾಗಲೂ ಅಷ್ಟೇ. ಹಿಂಗೆಲ್ಲ ನಡ್ಕೊಂಬೋದಿ ನನ್ನ ಲೈಫಲ್ಲಿ, ಹಿಂಗೆಲ್ಲ ನಡೆದಿದೆ ನೋಡಿ. ನಿಮ್ಮ ಲೈಫಲ್ಲಿ ಅಷ್ಟೆಲ್ಲ ಇಲ್ಲ, ಮನೆ ಇದೆ, ಇರೋಕ್ಕೆ ಬಟ್ಟೆ ಇದೆ, ಕಾರ್ಗಳಿದೆ, ಓಡಾಡೋಕ್ಕೆ ಗಾಡಿಗಳಿದೆ, ಟೈಮ್ ಟು ಟೈಮ್ ನೀವು ಎಲ್ಲಿ ಬೇಕೋ ಅಲ್ಲಿ ಹೋಗ್ತೀರಾ, ಏನು ಬೇಕೋ ಅದು ತಿಂತೀರಾ, ನಮ್ಗೆ ಅವೆಲ್ಲ ಇಲ್ವೇ ಇಲ್ಲ. ಅಂದರೆ ನೀವು ರಕ್ಷಕ್ಕೆ ಎರಡೂ ಥರ ಲೈಫ್ ನೋಡಿದ್ರಿ ಅಂತ, ಲಕ್ಸುರಿ ಲೈಫ್ ನೋಡಿದ್ರಿ, ಕಷ್ಟದ ನೋಡಿದ್ರಿ. ಹೌದು, ರೋಡ್ ಮೇಲೆ ಕೂತ್ಕೊಂಡು ಅನ್ನಕ್ಕೆ ದಿಸ್ಗಳಿಲ್ದಿದ್ದು ಬಂದಿದ್ದಾಯ್ತು ನಾನು. ಅಪ್ಪ ಹಾಸ್ಪಿಟಲ್ ಸೇರಿಸಾಗ ಆ ಟೈಮಲ್ಲಿ ಲಾಕ್ಡೌನು, ಅನ್ನ ತಿನ್ನೋ ನೆನೆಸ್ಕೊಂಡೇಬೇಕು ಆ ದಿಸ್ಗಳು. ಅಂದರೆ March 29th ನಮ್ಮ ಅಪ್ಪಂಗೆ ಹಾಸ್ಪಿಟಲ್ಗೆ ಸೇರಿಸಿದ್ದು, ಅಂದರೆ ಲಾಸ್ಟ್ ಹಾಸ್ಪಿಟಲ್ ಅದು ಲೈಫಲ್ಲಿ ಲಾಸ್ಟ್ ಹಾಸ್ಪಿಟಲ್ ಅಪ್ಪಂದು. ಅಂದರೆ ಅಲ್ಲೇ ಅಪ್ಪ ತಿರ್ಕೊಂಡಿದ್ದು ಫೋರ್ಟಿಸ್ ಹಾಸ್ಪಿಟಲ್ ಕನಿಂಗ್ಹ್ಯಾಮ್ ರೋಡು. ಆ ಟೈಮಲ್ಲಿ ಬೇರೆ ಇದು ಲಾಕ್ಡೌನ್, ಏನೂ ಇಲ್ಲ, ಯಾವ ಹೋಟ್ಲು ಓಪನ್ ಇಲ್ಲ, ಎಲ್ಲೂ ಸಿಗಲ್ಲ, ಏನೂ ಇಲ್ಲ. ಅನ್ನ ಸಾಂಬಾರ್ ಸಿಕ್ಕೋರೆ ಸಾಕು ಹೆಚ್ಚು. ಹೌದು, ನಾವು ಮನೇಲಿ ಅನ್ನ ಸಾಂಬಾರು ತಿನ್ಬೇಕಂದ್ರೆ ದುರಾಂಕರ ಬಿಡ್ತೀವಿ, ಹೇ ಅನ್ನ ಸಾಂಬಾರು ತಿನ್ಬೇಕಾ ಬಿರಿಯಾನಿ ಈ ಥರ. ಅವತ್ತು ಹಂಗೆ ನೆನೆಸ್ಕೊಳಕ್ಕೆ ಹೋದರೆ ಆ ದುರಾಂಕರ ಬಿದ್ದಿದೆ, ಇವತ್ತು ನಮ್ಮೇನಾದ್ರು ಪಾಠ ಕಲಿಸ್ತಾ ಇದೆಯಾ? ಮತ್ತು ಅನ್ನ ನಾವು ಬೇಡದ ತಂದುಬಿಟ್ವಿ, ಇವತ್ತು ಅದೇ ಅನ್ನ ಸಾಂಬಾರು ತಿನ್ಬೇಕಾ ನಾವು? ಹತ್ತಿನಕ್ಕೂ ಹೋಗ್ತಾ ಇಲ್ಲ, ನಮ್ಗೆ ಸಿಗ್ತಾ ಇಲ್ಲ ಅಲ್ಲಿ. ಆ ಟೈಮ್ ಹಂಗೆ ಆಗ್ಬಿಟ್ಟಿದೆ, ದುಡ್ಡಿದೆ ನಮ್ಮ ಸೋಬಲ್ಲಿ, ಅನ್ನ ಸಿಗ್ತಾ ಇಲ್ಲ. ಕೆಲವ್ರಿಗೆ ಅನ್ನ ಸಿಕ್ಕಿದ್ರು ಭಿಕ್ಷೆ ಬಿಡ್ತಾರೆ ಪಾಪ ಕೆಲವರು, ಹೇಳಕ್ಕೆ ನಮಗೆ ಬೇಜಾರಾಗುತ್ತೆ. ಕೆಲವ್ರು ನಾನೇ ಕೊಡಿಸ್ಬಿಡಿ ಬನ್ನಿ ಬನ್ನಿ ತಿನ್ನಿ ಅಂತ. ಆ ಥರ ಟೈಮಲ್ಲಿ ಅದೆಲ್ಲ ನೋಡ್ತಾ ಇದ್ರೆ ಏನು ಗುರು ಈ ಥರ ದಿಸ್ಗಳೆಲ್ಲ ನಮ್ಮ ಕಣ್ಮುಂದೆ ಬಂತ ಅಂತ. ಅದು ನೆನೆಸ್ಕೊಳಕ್ಕೆ ಹೋದ್ರೆ ನಾನು ಹಾಸ್ಪಿಟ್ಲ್ ಮುಂದೆ ಫುಟ್ಪಾತ್ ಮೇಲೆ ಕೂತ್ಕೊತ ಇದ್ದೀವಿ. ಅವಾಗ ಬೆಳಗ್ಗೆ 6 ಗಂಟೆಗೆ ಟೀ ಮತ್ತು ಬನ್ನಿಕ್ಕವರು ಕಾಂಪೌಂಡ್ ಮೇಲೆ, ಅಲ್ಲಿ ಯಾವುದೋ ಒಂದು ಹೋಟ್ಲ್ ಇತ್ತು, ಯಾವುದೋ ಒಂದು ಪೆಟ್ಟಿ ಹೋಟ್ಲ್ ಇತ್ತು, ಆ ಪೆಟ್ಟಿ ಹೋಟ್ಲು ಕ್ಲೋಸ್ ಆ ಟೈಮಲ್ಲಿ. ಅವರೇ ತೊಗೊಂಬರೋರು ಹಾಸ್ಪಿಟ್ಲ್ ಹತ್ರ ಕಾಂಪೌಂಡ್ ಮೇಲೆ ಇಕ್ಕೋರು, ಅಂದರೆ ಅಟೆಂಡರ್ಸ್ಗಳಿಗೆ ಅಲ್ಲೇ ತಿನ್ನಬೇಕು.
ಅಲ್ಲಿ ಯಾರಿಗೂ ಗೊತ್ತಿಲ್ಲ ನಾನು ಬ್ಲಡ್ ಪ್ರಕಾಶ್ ಅವ್ರ ಮಗ ಅಲ್ಲ ಅಂತ. ಯಾಕಂದ್ರೆ ನಾವು ನಾರ್ಮಲಕ್ಕೆ ಹಂಗೆ ರೋಡ್ ಮೇಲೆ ಹೆಂಗೆ ಕುತ್ಕೊಬೇಕೋ ಅಲ್ಲಿ ಅವ್ರ ಜೊತೆ ಎಲ್ಲ ಜೊತೆ ಕುತ್ಕೊತ ಇದ್ವಿ. ಪಾಪ ಅಲ್ಲಿ ಒಂದಿಬ್ರು ಎರಡು ದಿನ ಇವತ್ತು ಅವ್ರು ಅಂದರೆ ಅವ್ರ ಹೆಸರೇನೋ ಗೊತ್ತಿಲ್ಲ. ಪಾಪ ಅವ್ರ ಮನೆಯಿಂದ ಊಟ ತಂದಿದ್ದು ಒಂದು 5 ಚಪಾತಿ ತಂದಿದ್ರು, ನಂಗೆ ಒಂದು 2 ಚಪಾತಿ ಹಾಕೊಟ್ಟು ಬೆಂಡೆಕಾಯಿ ಪಲ್ಲೆ ಹಾಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಅಲ್ಲವರಿಗೂ ಗೊತ್ತಿಲ್ಲ ಅವ್ರು ನಾನು ಯಾರು ಅಂತ. ಅದಾದ್ಮೇಲೆ ನಮ್ಮ ಅಪ್ಪನ ಬಾಡಿ ಆಚೆ ತೊಗೊಂಬರುವಾಗ ಗೊತ್ತಾಯ್ತು ನಾನು ಬ್ಲಡ್ ಪ್ರಕಾಶ್ ಅವ್ರ ಮಗ ಅಂತ. ಎಲ್ಲರೂ ಶಾಕ್ ಆಗ್ಬಿಟ್ರು, ಏನು ಸರ್ ನೀವು ರೋಡ್ ಮೇಲೆ ಕೂತಿದ್ದೀರಲ್ಲ ಫುಟ್ಬಾತ್ ಮೇಲೆ ಅನ್ನ ಬಿಟ್ಟಿದ್ದೀರಾ, ಅಲ್ಲೆಲ್ಲೋ ಟೀ ಸಿಗ್ತಾ ಇತ್ತು ಬಂದು ಸಿಕ್ತಾರೆ ಅದು ತಿನ್ಕೊಂಡಿದ್ದೀರಲ್ಲ ಇಸ್ ಡೋ ಡಾಕ್ಟ್ರ್ ಮಗ ಅಂತ. ಅದೇ ಹೇಳಲ್ವ ಟೈಮು, ಮನುಷ್ಯ ಹೆಂಗೆ ಮಾಡ್ತಾನೆ ಅಂತ. ಎಲ್ಲ ಇದ್ರೂ ಏನು ಇಲ್ದಂಗೆ ಮಾಡಿಬಿಡುತ್ತೆ, ಎಲ್ಲ ಇದ್ದೂ ನಾವೇನು ತೋರಿಸ್ಕೊಳಕ್ಕಾಗಲ್ಲ. ಕರೆಕ್ಟ್, ಅಪ್ಪ ಎರಡೂ ಜೀವನ ತೋರಿಸ್ಕೊಟ್ಟಿದ್ದಾರೆ ನಿಮ್ಗೆ. ಹೌದು, ಎಲ್ಲಾ ತರ ಜೀವನ, ಬಡತನನೂ ತೋರಿಸಿದ್ರೆ ಶ್ರೀಮಂತಿಕೆಯನ್ನು ತೋರಿಸಿದ್ರು ಅಂತ ಹೇಳ್ಬೋದು. 100-200% ಅದಕ್ಕೆ ನಿಮ್ ತಂದೆ ಒಡ್ದಿ ಬೈದಿ ಎಲ್ಲ ಕಳಿಸ್ಬಿಟ್ಟಿದ್ದಾರೆ. ಹೌದು, ಇನ್ನೊಂದು ವಿಷಯ ಏನಂದ್ರೆ ಬಿರಿಯಾನಿ ನಿಮ್ ತಂದೆಯವ್ರಿಗೆ ಎಷ್ಟು ಇಷ್ಟ ಅದೇ ತರ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟ ಅಂತ ನೀವೇ ಹೇಳ್ತೀರಿ. ಹೌದು ಹೌದು, ತುಂಬಾ ನಾನು ಇವತ್ತು ಅಂದ್ರೆ ನಂಗೇನು ಬಿರಿಯಾನಿನೇ ಪರ್ಪಸ್ ಆಗಿ ಬೇಕು ಅಂತಾರ, ಆದ್ರೆ ನಾನ್ ವೆಜ್ ಇರ್ಬೇಕು ನನಗೆ. ಡೈಲಿ ಒಂದ್ 2 ಪೀಸ್ ಆದ್ರೂ ನಾನ್ ವೆಜ್ ತಿನ್ಲೇಬೇಕು. ಆ ತರ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಒಂದು ರೋಡ್ ಸೈಡ್ ಅಲ್ಲಿ ಕೈ ಗಾಡಿ ಮೇಲೆ ಚಿತ್ರಾನ್ನಗಳು ಹಾಕ್ತಾರೆ. ನಾವು ಅದನ್ನೇ ಸಾಕಷ್ಟು ಹುಡ್ಕೊಂಡು ಹೋಗ್ಬಿಡಿ ನಾನು ನನ್ನ ಫ್ರೆಂಡ್ಸು, ಚಿತ್ರಾನ್ನ ನೀರು ತಿನ್ನಲೇಬೇಕು ಅಂತ. ಚಿತ್ರಾನ್ನ ಚಿತ್ರಿ ವಡೆ ಇದು 3 ತಿಂದ್ಬಿಟ್ರೆ ಸಾಕು, ಹೊಟ್ಟೆ ತುಂಬ್ದಂಗೆ. ಅದು ಬಿರಿಯಾನಿ ತಿಂದಂಗೆ ಫೀಲ್ ಅದು ಚಿತ್ರಾನ್ನ ತಿಂದರೆ. ಮನೇಲಿ ಮಾಡೋ ಚಿತ್ರಾನ್ನ ಅಷ್ಟು ಚೆನ್ನಾಗಿ ಬರೋಲ್ಲ, ರೋಡ್ ಮೇಲೆ ತಿನ್ನೋ ಚಿತ್ರಾನ್ನ ಮೇಲೆ ಅಷ್ಟು ಸೂಪರಾಗಿರುತ್ತೆ. ಆ ಥರದ್ರೆ ತುಂಬ ಅಷ್ಟೇ ನನಗೆ.